ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಮಸ್ತ್ ಮೂವಿ ಮಗ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಮೂವಿ ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು 2021ರಲ್ಲಿ ತೆರೆಕಂಡ ವಾರಾನಸ್ ಪ್ರಿಸ್ಕಸ್ ಎನ್ನುವ ಆಕ್ಷನ್ ಅಡ್ವೆಂಚರ್ ಮೂವಿ ಬಗ್ಗೆ ತಿಳಿದುಕೊಳ್ಳೋಣ. ಮೂವಿ ಒಳಗಡೆ ಎಂಟರ್ ಆದರೆ ಒಂದು ದಿನ ತೂಫಾನ್ ಬರುತ್ತಿರುವ ರಾತ್ರಿ ಇಬ್ಬರು ಪೈಲಟ್ಸ್ ತಮ್ಮ ಪ್ಲೇನಲ್ಲಿ ಸಮುದ್ರದ ಮೇಲಿನಿಂದ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರ್ತಾರೆ. ಮಳೆ ಗಾಳಿ ಜೋಳಾಗಿರುವುದರಿಂದ ಅವರ ಪ್ಲೇನ್ ಮೇಲೆ ಸಿಡ್ಲು ಬೀಳುವುದರಿಂದ ಪ್ಲೇನ್ ಕಂಟ್ರೋಲ್ ತಪ್ಪುತ್ತೆ. ಇನ್ನು ಅವರಿಬ್ಬರು ಏನು ಮಾಡಬೇಕು ಗೊತ್ತಾಗದೆ ಒಂದು ಐಲ್ಯಾಂಡ್ ಒಳಗಡೆ ಪ್ಯಾರಾಶೂಟ್ ಸಹಾಯದಿಂದ ಕೆಳಗಡೆ ಧುಮುಕಿಬಿಡ್ತಾರೆ. ಕೊನೆಗೆ ಅಲ್ಲಿ ಐಲ್ಯಾಂಡ್ನಿಂದ ಅವರಿಬ್ಬರು ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಇವರು ಯಾವ ಜಾಗದಲ್ಲಿ ಇದ್ದಾರೆ ಅಂತ ಅವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಕೆಲವರು ಕಾಡಿನ ಮನುಷ್ಯರು ಬಂದು ಇವರಿಗೆ ಸಹಾಯ ಮಾಡಬೇಕಂತ ಅರ್ಥ ಮಾಡಿಕೊಂಡು ಅವರ ಜೊತೆ ಕರೆದುಕೊಂಡು ಹೋಗಿ ತಿನ್ನುವುದಕ್ಕೆ ಆಹಾರವನ್ನು ನೀಡಿ ಪೈಲಟ್ಸ್ ಇಬ್ಬರನ್ನ ಗೆಸ್ಟ್ಗಳ ಥರ ಮರ್ಯಾದೆಯಿಂದ ಟ್ರೀಟ್ ಮಾಡ್ತಾರೆ. ಅನಂತರ ಇವರನ್ನ ಒಂದು ಗುಹೆ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡ್ತಾರೆ. ಇನ್ನು ಇವರಿಬ್ಬರು ಕ್ಯೂರಿಯಸ್ ಆಗಿ ಆ ಕಡೆ ಈ ಕಡೆ ನೋಡುತ್ತಾ ಆ ಗುಹೆ ಒಳಗಡೆ ಸ್ವಲ್ಪ ದೂರ ಹೋದ ನಂತರ ಒಬ್ಬರ ತಲೆ ಮೇಲೆ ಒಂದು ದೊಡ್ಡ ಹುಳ ಬಂದು ಬೀಳುತ್ತೆ. ಏನು ಅಂತ ತಿರುಗಿ ನೋಡಿದರೆ ಅಂತಹವು ಅನೇಕ ಹುಳಗಳು ಇವರ ಕಡೆ ಬರ್ತಾ ಇರ್ತವೆ. ಅದನ್ನು ನೋಡಿರುವ ಈ ಪೈಲಟ್ಸ್ ಇಬ್ಬರು ಭಯಪಡ್ತಾ ಅಲ್ಲಿರುವ ಒಂದು ಚಿಕ್ಕ ಗುಹೆ ಒಳಗಡೆ ಬಚ್ಚಿಡ್ಕೊಳ್ತಾರೆ. ಅವರ ಹಿಂದೆಯೇ ಆ ಹುಳಗಳು ಬರಲಾರದೆ ಇರುವುದಕ್ಕೋಸ್ಕರ ಆ ದ್ವಾರನ ಕೆಲವು ಕಲ್ಲುಗಳಿಂದ ಮುಚ್ಚಿಕೊಳ್ತಾರೆ. ಆದರೆ ಹುಳಗಳು ಕಲ್ಲುಗಳ ಮಧ್ಯೆ ಇರುವ ಗ್ಯಾಪ್ನಿಂದ ಒಳಗಡೆ ಬರುವುದರಿಂದ ಇವರು ತಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಹಿಂದಕ್ಕೆ ತಿರುಗಿ ನೋಡದೆ ಅಲ್ಲಿಂದ ಓಡಿ ಹೋಗಿ ಒಂದು ದೊಡ್ಡ ಗುಡ್ಡದ ಮೇಲಕ್ಕೆ ಹತ್ತಾರೆ. ಆದರೆ ಅಲ್ಲಿಗೆ ಆ ಹುಳಗಳು ಇವರ ಹಿಂದೆ ಬಂದು ಬಿಡ್ತವೆ. ಇನ್ನು ಮಾಡೋಕ್ಕೆ ಏನಿಲ್ಲದೆ ಅಲ್ಲೇ ಪಕ್ಕದಲ್ಲೇ ಇರುವ ಒಂದು ಹಗ್ಗವನ್ನು ಇಟ್ಟುಕೊಂಡು ಆ ಹುಳಗಳನ್ನು ದಾಟಿ ಹೋಗಿ ಬಿಡೋಣ ಅಂತ ಟ್ರೈ ಮಾಡ್ತಾರೆ. ಆದರೆ ಆ ಪೈಲಟ್ಸ್ನಲ್ಲಿ ಒಬ್ಬರ ಕೈ ಸ್ಲಿಪ್ ಆಗಿ ಕೆಳಗಡೆ ಬೀಳುವಷ್ಟರಲ್ಲಿ ಆ ಹುಳಗಳು ಅವನ್ನು ತಿಂದು ಬಿಡ್ತವೆ. ಆದರೆ ಇನ್ನೊಬ್ಬ ಪೈಲಟ್ ಟೆನ್ಷನ್ ಬೀಳುತ್ತಾ ಆ ಹಗ್ಗ ಹಿಡ್ಕೊಂಡು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಸಡನ್ ಆಗಿ ಒಂದು ಮಾನ್ಸ್ಟರ್ ಬಂದು ಅವರನ್ನು ಸಾಯಿಸಿಬಿಡುತ್ತೆ. ಇನ್ನು ಸೀನ್ ಕಟ್ ಮಾಡಿದರೆ 70 ವರ್ಷಗಳ ನಂತರ ಮೂವಿ ಕಂಟಿನ್ಯೂ ಆಗುತ್ತಿರುವುದನ್ನು ತೋರಿಸ್ತಾರೆ. ನಮಗೆ ಒಂದು ಇಂಟೆನ್ಸ್ ಬ್ಯಾಟಲ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಟೀಮ್ ಮತ್ತು ವಿಲನ್ ಟೀಮ್ ನಡುವೆ ಗನ್ ಫೈರಿಂಗ್ ನಡೀತಾ ಇರುತ್ತೆ. ಆ ಪರಿಸ್ಥಿತಿಯಲ್ಲಿ ಒಬ್ಬ ಹುಡುಗಿ ಬೈಕ್ ಮೇಲೆ ಒಂಟಿಯಾಗಿ ಬಂದು ತನ್ನ ಎನಿಮೀಸ್ ಎಲ್ಲರನ್ನ ಈಸಿಯಾಗಿ ಶೂಟ್ ಮಾಡಿ ಸಾಯಿಸಿಬಿಡ್ತಾಳೆ. ಅವಳೇ ಈ ಮೂವಿಯ ಹೀರೋಯಿನ್. ಅವಳ ಹೆಸರು ಮೇ. ಈ ಸೀನ್ ನೋಡುವುದಕ್ಕೆ ತುಂಬ ಓವರ್ ಆಗಿ ಅನಿಸ್ತಿದೆ ಅಲ್ವಾ? ಹೇಳಬೇಕಂದ್ರೆ ಇದೊಂದು ಮೂವಿ ಶೂಟಿಂಗ್ ಸ್ಪಾಟ್. ಈ ಕ್ರೂ ಅವರ ಮೂವಿನ ತೆಗೆಯುವುದಕ್ಕೆ ಮನುಷ್ಯರೇ ಇರಲಾರದಂತಹ ಈ ಐಲ್ಯಾಂಡ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವಾಗ ನೀವು ನೋಡುತ್ತಿರುವ ಇವನೇ ಈ ಮೂವಿ ಡೈರೆಕ್ಟರ್. ಇವನ ಸೀನ್ಸ್ ನೋಡುವುದಕ್ಕೆ ರಿಯಲಿಸ್ಟಿಕ್ ಆಗಿ ಇದ್ರೆ ಮಾತ್ರ ಅಷ್ಟೇ ಆ ಸೀನ್ಸ್ನ ಅಕ್ಸೆಪ್ಟ್ ಮಾಡ್ತಾನೆ. ಈಗ ನೀವು ನೋಡುತ್ತಿರುವ ಇವನು ಈ ಮೂವಿಯ ಹೀರೋ. ಇವನ ಹೆಸರು ಬೆನ್. ಶೂಟಿಂಗ್ಗೋಸ್ಕರ ವೆಪನ್ಸ್ ಮತ್ತು ಫೇಕ್ ಬಾಂಬ್ಗಳನ್ನು ಸಪ್ಲೈ ಮಾಡುವುದು ಇವನ ಕೆಲಸ. ಹೀರೋ ಬಾಸ್ ಜಸನ್ ಅಲ್ಲಿಗೆ ಬಂದು ಬೇಕಂತಾನೆ ಬೆನ್ನ ಅವನ ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ ಅಂತ ಬೈತಾನೆ. ಅದು ಇಷ್ಟವಾಗದೆ ಹೀರೋಗೆ ಕೋಪ ಬಂದರೂ ಜೇಸನ್ಗೆ ಎದುರು ಮಾತನಾಡುವುದಕ್ಕೆ ಆಗಲಾರದಂತಹ ಪರಿಸ್ಥಿತಿಯಲ್ಲಿ ಇರ್ತಾನೆ. ಅವಾಗ ಹೀರೋ ಅಂಕಲ್ ಅವನನ್ನು ಕರೆದು, ಟೆನ್ಷನ್ ಆಗಬೇಡ ಬೆನ್, ನಾಳೆ ಒಂದು ಇಂಪಾರ್ಟೆಂಟ್ ಸೀನ್ನ ಶೂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವವರೆಲ್ಲ ಅರೇಂಜ್ ಮಾಡು ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಡೇ ಆ ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡ್ತಾರೆ. ಇವರು ಒಂದು ಗುಡ್ಡದಲ್ಲಿ ಎಕ್ಸ್ಪ್ಲೋಸಿವ್ಸ್ನ ಇಟ್ಟು ಅವುಗಳು ಬ್ಲಾಸ್ಟ್ ಆದ ತಕ್ಷಣ ಡೈರೆಕ್ಟರ್ ಅದನ್ನು ನೋಡಿ ಈ ಸೀನ್ ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತ ಎಕ್ಸೈಟ್ ಆಗ್ತಾನೆ. ಆದರೂ ಬೆನ್ ಮತ್ತು ಅವನ ಜೊತೆ ಕೆಲಸ ಮಾಡುವ ಉಳಿದಿರುವ ಕೋಕ್ ವರ್ಕರ್ಸ್ ಎಲ್ಲ ಏನೂ ಅರ್ಥವಾಗೋದಿಲ್ಲ, ಯಾಕಂದರೆ ಅವರು ಎಕ್ಸ್ಪ್ಲೋಸಿವ್ನ ಇಷ್ಟು ದೊಡ್ಡದಾಗಿ ಪ್ಲ್ಯಾನ್ ಮಾಡಿಲ್ಲ. ಅವಾಗ ಫಾಸ್ಟಾಗಿ ರಿಯಾಕ್ಟ್ ಆಗಿರುವ ಹೀರೋ ಅಂಕಲ್, ಈ ಮೌಂಟೇನ್ ಕೊಲ್ಯಾಪ್ಸ್ ಆಗ್ತಿದೆ, ಬೇಗನೆ ಎಲ್ಲರೂ ಸೇಫ್ ಆದ ಪ್ಲೇಸ್ಗೆ ಹೋಗಿ ಅಂತ ಹೇಳುವಷ್ಟರಲ್ಲಿ ಅಲ್ಲಿರುವವರೆಲ್ಲರೂ ಭಯಪಟ್ಟು ಓಡಲು ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಡೈರೆಕ್ಟರ್ ಮಾತ್ರ ಸುತ್ತ ಏನು ನಡೀತಿದೆಯೋ ತಲೆ ಕೆಡಿಸಿಕೊಳ್ಳದೆ ಆ ಸೀನ್ನ ಎಂಜಾಯ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಹೀರೋಯಿನ್ ಶಾಕ್ನಲ್ಲಿ ನೋಡ್ತಾ ಇರ್ತಾಳೆ, ಅವಳನ್ನು ಬೆನ್ ಹೋಗಿ ಕಾಪಾಡ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಪರಿಸ್ಥಿತಿ ಮತ್ತೆ ನಾರ್ಮಲ್ ಆಗಿಬಿಡುತ್ತೆ. ಲಕ್ಕಿ ಆಗಿ ಆ ದುರಂತದಲ್ಲಿ ಯಾರಿಗೂ ಏನೂ ಆಗಿರೋದಿಲ್ಲ. ಸಡನ್ ಆಗಿ ಇಷ್ಟು ದೊಡ್ಡದ ಮೌಂಟೇನ್ ಕೊಲಾಪ್ಸ್ ಆಗಿರೋದ್ರಿಂದ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅವರ ಟೀಮ್ನಲ್ಲಿ ಬಹಳ ಜನ ಈ ಐಲ್ಯಾಂಡ್ನ ಬಿಟ್ಟು ಹೋಗಿ ಬಿಡೋಣ ಅಂತ ಎಷ್ಟು ಹೇಳಿದ್ರು, ಈ ಟೀಮ್ನ ಇಲ್ಲಿಗೆ ಕರೆದುಕೊಂಡು ಬಂದಿರುವ ಶೂಟಿಂಗ್ ಇನ್ಚಾರ್ಜ್ ಸ್ಯಾಂಗ್ ಮಾತ್ರ ಅವರು ಹೇಳುವುದನ್ನು ಏನೂ ಕೇಳೋದಿಲ್ಲ. ಸರಿ ಎಂದು ಈ ಪ್ಲೇಸ್ನ ಕ್ಲೀನ್ ಮಾಡುತ್ತಿರುವಾಗ ಸಡನ್ ಆಗಿ ಅಲ್ಲಿಗೆ ಈ ಮಾನ್ಸ್ಟರ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡಿ ಒಬ್ಬೊಬ್ಬರನ್ನಾಗಿ ತಿಂದು ಬಿಡ್ತಾ ಇರುತ್ತೆ. ಲೈಫ್ನಲ್ಲಿ ಇಷ್ಟು ದೊಡ್ಡ ಮಾನ್ಸ್ಟರ್ ಹಲ್ಲಿನ ಮೊದಲನೇ ಸಲ ನೋಡುತ್ತಿರುವುದರಿಂದ ಇವರೆಲ್ಲ ತುಂಬ ಆಶ್ಚರ್ಯಗೊಳ್ತಾರೆ. ಅವರೆಲ್ಲ ತಪ್ಪಿಸಿಕೊಳ್ಳುತ್ತಿರುವ ಸಮಯದಲ್ಲಿ ಮೇ ಒಂದು ನೆಟ್ನಲ್ಲಿ ಸಿಗಾಕಿಕೊಂಡ್ರೆ ಜೇಸನ್ ಮತ್ತು ಸ್ಯಾಂಗ್ ಇಬ್ಬರು ಅವಳನ್ನು ಅಲ್ಲೇ ಬಿಟ್ಟು ಹೋಗಿಬಿಡ್ತಾರೆ. ಆ ಮಾನ್ಸ್ಟರ್ ಕೂಡ ಪ್ರಸ್ತುತ ಅವಳ ಕಡೆಯೇ ಬರ್ತಾ ಇರುತ್ತೆ. ಸೊ ಹೀರೋಯಿನ್ ಫ್ರೆಂಡ್ ಹೀರೋ ಬಂದು ಅವಳನ್ನು ಕಾಪಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಈ ಪ್ರೊಸೆಸ್ನಲ್ಲಿ ಹೀರೋಯಿನ್ ಫ್ರೆಂಡ್ ಆ ಮಾನ್ಸ್ಟರ್ಗೆ ಬಲಿಯಾಗಿ ಬಿಡ್ತಾರೆ. ನಂತರ ಕ್ರೂನಲ್ಲಿರುವವರು ಕೆಲವರು ಬಾಂಬ್ಸ್ನ ಬಳಸಿ ಆ ಮಾನ್ಸ್ಟರ್ನ ಅಲ್ಲಿಂದ ಹೋಗೋ ಥರ ಮಾಡ್ತಾರೆ. ಆದರೆ ಈ ಮಾನ್ಸ್ಟರ್ ಅಟ್ಯಾಕ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಟ್ರೈ ಮಾಡಿ ಇವರ ಟೀಮ್ ಎರಡು ಗ್ರೂಪ್ಗಳಾಗಿ ಇರ್ತಾರೆ. ಅದರಲ್ಲಿ ಹೀರೋ ಹೀರೋಯಿನ್ ಇರುವ ಗ್ರೂಪ್ಸ್ ಆ ಐಲ್ಯಾಂಡ್ನಲ್ಲಿರುವ ಒಂದು ಗುಹೆ ಹತ್ತಿರಕ್ಕೆ ಹೋಗ್ತಾರೆ. ನಿಜಕ್ಕೂ ಈ ಗುಹೆ ಬೇರೆ ಯಾವುದೂ ಅಲ್ಲ, ಸ್ಟಾರ್ಟಿಂಗ್ನಲ್ಲಿ ಇಬ್ಬರು ಪೈಲಟ್ ಸತ್ತು ಹೋಗಿದ್ದಾರೆ ಅಲ್ವಾ,
ಅದೇ ಗೋಯ ಇದು. ಇನ್ನು ಹೀರೋ ಬೆನ್ ವಾಕಿ ಟಾಕಿ ಇಂದ ಇನ್ನೊಂದು ಗ್ರೂಪ್ ಕಮ್ಯುನಿಕೇಟ್ ಮಾಡುವುದಕ್ಕೆ ಅವರನ್ನು ಸಮುದ್ರ ತೀರದಕ್ಕೆ ಬರಕ್ಕೆ ಹೇಳ್ತಾನೆ. ಅಲ್ಲಿಂದ ನಾವೆಲ್ಲರೂ ಒಂದು ಬೋಟ್ನಲ್ಲಿ ಈ ಐಲ್ಯಾಂಡ್ನಿಂದ ತಪ್ಪಿಸಿಕೊಂಡು ಹೋಗೋಣ ಅಂತ ಹೀರೋ ಹೇಳ್ತಾ ಇರುವಾಗ ಸ್ಯಾಂಗ್ ಅವನ ಹತ್ತಿರದಿಂದ ವಾಕಿ ಟಾಕಿನ ಕಸ್ಕೊಂಡು ಅಲ್ಲಿರುವವರೆಲ್ಲರೂ ಸ್ಟ್ರೇಟ್ ಆಗಿ ನಮ್ಮ ಕ್ಯಾಂಪ್ಗೆ ಬಂದು ಬಿಡಿ, ಆ ಎಕ್ಸ್ಪ್ಲೋಷನ್ ಆಗಿರುವಾಗ ರೆಕಾರ್ಡ್ ಮಾಡಿರುವ ವಿಡಿಯೋ ಕ್ಲಿಪ್ಸ್ನ ತೆಗೆದುಕೊಂಡು ನಾವಿಲ್ಲಿಂದ ತಿರುಗಿ ಹೋಗಿಬಿಡೋಣ ಅಂತ ಆರ್ಡರ್ ಮಾಡ್ತಾನೆ. ಆ ಗುಹೆ ಮುಖ್ಯದ್ವಾರ ತುಂಬ ಚಿಕ್ಕದಾಗಿರುವುದರಿಂದ ಈ ಮಾನ್ಸ್ಟರ್ ಒಳಗೆ ಬರುವುದಕ್ಕೆ ಆಗೋದಿಲ್ಲ ಅಂತ ಎಲ್ಲರೂ ಈ ಗುಹೆಯಲ್ಲಿ ಅಡಗಿಕೊಳ್ಳೋಣ ಅಂತ ಒಳಗೆ ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ಸ್ಟಾರ್ಟಿಂಗ್ನಲ್ಲಿ ಬಂದಿರುವ ಒಂದು ಹುಳ ತಿಂದು ಬಿಡ್ತಾನೆ. ಇನ್ನು ನೆಕ್ಸ್ಟ್ ಅಲ್ಲಿಗೆ ಬಹಳ ಹುಳಗಳು ಬಂದು ಕೆಳಗಡೆ ಬಿದ್ದಿರುವ ಆ ವ್ಯಕ್ತಿ ದೇಹದಲ್ಲಿ ಎಲುಬುಗಳು ಬಿಟ್ಟು ಒಟ್ಟು ದೇಹ ತಿಂದು ಸಾಯಿಸಿ ಬಿಡ್ತವೆ. ಆದ್ದರಿಂದ ಅವರು ತುಂಬ ಭಯಪಡ್ತಾರೆ. ಹೀರೋ ಉಳಿದವರನ್ನು ಕಾಪಾಡೋದಕ್ಕೋಸ್ಕರ ಫೈರ್ನ ಕ್ರಿಯೇಟ್ ಮಾಡಿ ಎಲ್ಲರನ್ನ ವೇಗವಾಗಿ ಅಲ್ಲಿಂದ ಹೋಗುವುದಕ್ಕೆ ಹೇಳ್ತಾನೆ. ಆದರೆ ಇವರ ದುರದೃಷ್ಟ ಏನಂದರೆ ಇವರು ಹೋಗುವ ದಾರಿಯಲ್ಲಿ ಕೂಡ ಅನೇಕ ಹುಳಗಳು ಬಂದು ಇವರನ್ನು ರೌಂಡ್ ಅಪ್ ಮಾಡಿಬಿಡ್ತವೆ. ಸ್ಯಾಂಗ್ ಇನ್ನೊಬ್ಬ ವ್ಯಕ್ತಿ ಜೊತೆ ಕಾರ್ನಲ್ಲಿ ಸಿಗಾಕಿಕೊಂಡಾಗ ತನ್ನ ಪ್ರಾಣಗಳನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಸೆಲ್ಫಿಶ್ ಆಗಿ ಯೋಚನೆ ಮಾಡಿ ಅವನ ಪಕ್ಕದಲ್ಲಿ ಇರುವ ವರ್ಕರ್ನ ಆ ಹುಳಗಳು ಮೇಲಕ್ಕೆ ತಳ್ಳಿ ಅವನ ಮೇಲೆ ಹತ್ತಿ ಜಂಪ್ ಮಾಡಿ ಅವುಗಳಿಂದ ತಪ್ಪಿಸಿಕೊಳ್ತಾನೆ. ಇನ್ನೊಂದು ಕಡೆ ಉಳಿದವರು ಅವರ ಹತ್ತಿರ ಇರುವ ಎಕ್ಸ್ಟ್ರಾ ಬಟ್ಟೆಗಳನ್ನು ಒಂದು ಬಾಲ್ ತರ ಮಾಡಿ ಅದರ ಮೇಲೆ ಆಲ್ಕೋಹಾಲ್ ನ ಹಾಕಿ ಅದಕ್ಕೆ ಬೆಂಕಿ ಮೂಡಿಸಿ ಅದನ್ನು ಆ ಹುಳಗಳ ಕಡೆ ಎಸೆದು ಇವರು ಹೋಗುವುದಕ್ಕೆ ಒಂದು ದಾರಿ ಮಾಡಿಕೊಂಡು ಓಡಿ ಹೋಗ್ತಾರೆ. ಆದರೆ ಅಲ್ಲಿಗೆ ಕೆಲವರು ತಪ್ಪಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ಅದೇ ತರ ಸ್ಯಾಂಗ್ ತನ್ನ ಹತ್ತಿರ ಇರುವ ಸ್ಯಾಟಲೈಟ್ ಫೋನ್ ನ ಕೂಡ ಒಳಗಡೆ ಮಿಸ್ ಮಾಡಿಬಿಡುತ್ತಾನೆ. ಇವಾಗ ಅದು ಇಲ್ಲದೆ ಇರುವುದರಿಂದ ಇವರು ಹೊರಗಿನ ಪ್ರಪಂಚದ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಕೂಡ ಆಗೋದಿಲ್ಲ. ಇವರು ಆ ಗುಹೆಗೆ ಹತ್ತಿರದಲ್ಲಿ ಒಂದು ಪ್ಲೇಸ್ ನಲ್ಲಿ ತುಂಬಾ ಕಲ್ಲುಗಳು ಇರುವುದನ್ನು ನೋಡ್ತಾರೆ. ಅವುಗಳ ಮೇಲೆ ಇರುವ ಡ್ರಾಯಿಂಗ್ಸ್ ಪ್ರಕಾರ ನೋಡಿದ್ರೆ ಈ ಐಲ್ಯಾಂಡ್ ನಲ್ಲಿ ಇದಕ್ಕಿಂತ ಮುಂಚೆ ಜೀವನ ಮಾಡಿರುವ ಟ್ರೈಬಲ್ ಪೀಪಲ್ ಒಂದು ಚಿತ್ರವನ್ನು ಹಾಕಿರ್ತಾರೆ. ಅದರಲ್ಲಿ ಒಂದು ದೊಡ್ಡ ಹಾವು ಈ ಮಾನ್ಸ್ಟರ್ ಜೊತೆ ಹೋರಾಡ್ತಾ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆವಾಗ ಅವರು ಇಲ್ಲಿ ದೊಡ್ಡ ಹಾವು ಕೂಡ ಇದೆ ಅಂತ ತಿಳ್ಕೊಳ್ತಾರೆ. ನಂತರ ಇವರಲ್ಲಿ ಕೆಲವು ಅಲ್ಲೇ ನೋಡುತ್ತಿರುವಾಗ ಅವರಿಗೆ ಆಸ್ಟ್ರಿಚ್ ಮೊಟ್ಟೆಗಳ ತರ ಇರುವುದನ್ನು ಗಮನಿಸ್ತಾರೆ. ನಂತರ ಅವುಗಳ ಹತ್ತಿರಕ್ಕೆ ಹೋಗ್ತಾರೆ. ಆವಾಗ ಹೀರೋ ಅಂಕಲ್ ಇಂತಹ ಪ್ಲೇಸ್ ನಲ್ಲಿ ಇರುವುದು ಸೇಫ್ ಅಲ್ಲ ಅಂತ ಅವರನ್ನೆಲ್ಲ ಅಲ್ಲಿಂದ ಕರೆದುಕೊಂಡು ಹೋಗಿಬಿಡ್ತಾನೆ. ಆದರೆ ಆ ಡೈರೆಕ್ಟರ್ ಮಾತ್ರ ಹೋಗುವುದಕ್ಕೆ ಮುಂಚೆ ಯಾರಿಗೂ ತಿಳಿಯದೆ ಅದರಲ್ಲಿ ಒಂದು ಎಗ್ನ ಅವನ ಜೊತೆ ತೆಗೆದುಕೊಂಡು ಬರ್ತಾನೆ. ಇನ್ನು ಸ್ವಲ್ಪ ಸಮಯದ ನಂತರ ಈ ಎರಡು ಗ್ರೂಪ್ಸ್ ಪ್ಲಾನ್ ಮಾಡಿರುವ ಹಾಗೆ ಅವರ ಕ್ಯಾಂಪನ್ಗೆ ತಿರುಗಿ ಬರ್ತಾರೆ. ಆವಾಗ ಸ್ಯಾಂಗ್ ಮೊದಲನೇ ಕೆಲಸವಾಗಿ ತನಗೆ ಬೇಕಾಗಿರುವ ವಿಡಿಯೋ ಕ್ಲಿಪ್ಸ್ ನ ತೆಗೆದುಕೊಂಡು ಬಂದು ಬ್ಯಾಗ್ ನಲ್ಲಿ ಹಾಕಿಕೊಳ್ತಾನೆ. ಆವಾಗ ಆ ಡೈರೆಕ್ಟರ್ ಸ್ಯಾಂಗ್ ಮತ್ತು ಜೇಸನ್ ಗೆ ತಾನು ತೆಗೆದುಕೊಂಡು ಬಂದಿರುವ ಎಗ್ನ ತೋರಿಸಿ ಇದು ಯಾವ ಕ್ರಿಯೇಚರ್ ಎಗ್ ನಿನಗೆ ಗೊತ್ತಾ ಅಂತ ಜೇಸನ್ ನ ಕೇಳ್ತಾನೆ. ಆವಾಗ ಜೇಸನ್ ಅದನ್ನ ಚೆಕ್ ಮಾಡಿ ಆ ಎಗ್ ಮೇಲೆ ಇರುವ ಮಾರ್ಕಿಂಗ್ಸ್ ನ ನೋಡಿ ಇದೊಂದು ಸ್ನೇಕ್ ಎಗ್ ಅಂದ್ರೆ ಹಾವಿನ ಮೊಟ್ಟೆ ಆಗಿರಬಹುದು ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಹೀರೋ ಅವರೆಲ್ಲರೂ ಕುಡಿಯುವುದಕ್ಕೆ ನೀರನ್ನ ಪ್ಯೂರಿಫೈ ಮಾಡುತ್ತಿರುವಾಗ ಮೇ ಅಲ್ಲಿಗೆ ಬಂದು ಅವನ ಕೈ ಮೇಲೆ ಇರುವ ಗಾಯ ನೋಡಿ ಅದು ಹೇಗೆ ಆಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಬೆನ್ ನಾನೊಬ್ಬ ಎಕ್ಸ್ ಸೋಲ್ಜರ್, ತಾನು ಆರ್ಮಿಯಲ್ಲಿರುವಾಗ ಈ ಗಾಯ ಆಗಿದೆ ಅಂತ, ಈಗ ಕೈ ಅಷ್ಟು ಕೆಲಸ ಮಾಡದೇ ಇರುವುದರಿಂದ ರಿಟೈರ್ ಆಗಿದ್ದೀನಿ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಯಾರು ಎಕ್ಸ್ಪೆಕ್ಟ್ ಮಾಡದೆ ಹಾಗೆ ಇವರಿರುವ ಕ್ಯಾಂಪ್ ಹತ್ತಿರಕ್ಕೆ ಆ ದೊಡ್ಡ ಹಾವು ಬಂದು ಒಬ್ಬ ವ್ಯಕ್ತಿನ ಅಟ್ಯಾಕ್ ಮಾಡುವುದರಿಂದ ಅವನು ಜೋರಾಗಿ ಕೂಗಾಡುವುದು ಕೇಳಿಸಿ ತಕ್ಷಣವೇ ಎಲ್ಲರೂ ಓಡಲು ಶುರು ಮಾಡ್ತಾರೆ. ಆದರೆ ಈ ಹಾವು ಮಾತ್ರ ಆ ಕ್ಯಾಂಪ್ ಎಲ್ಲವನ್ನ ನಾಶ ಮಾಡುತ್ತಾ ಸಿಕ್ಕ ಸಿಕ್ಕವರನ್ನೆಲ್ಲ ಸಾಯಿಸಿ ಬಿಡುತ್ತೆ. ಅದನ್ನು ನೋಡಿರುವ ಡೈರೆಕ್ಟರ್ ಆ ಯಜ್ಞ ತೆಗೆದುಕೊಂಡು ಬಂದಿರುವುದರಿಂದನೇ ಈ ಪ್ರಾಬ್ಲಮ್ ಬಂದಿದೆ ಅಂದುಕೊಂಡು ಆ ಹಾವಿಗೆ ಆ ಯಜ್ಞನ ವಾಪಸ್ ಕೊಡುವುದಕ್ಕೆ ಪ್ರಯತ್ನ ಪಡ್ತಾನೆ. ಆವಾಗ ಆ ಹಾವು ಡೈರೆಕ್ಟರ್ನ ಕೂಡ ನುಂಗಿಬಿಡುತ್ತೆ. ಅನಂತರ ಅದು ಜೇಸನ್ ಹಿಂದೆ ಬೀಳುವುದನ್ನು ನೋಡಿ ಒಬ್ಬ ಹುಡುಗಿ ಫೈರ್ ಎಸ್ಟಿಂಗ್ವಿಷರ್ನ ಬಳಸಿ ಆ ಸ್ನೇಕ್ನ ಡಿಸ್ಟ್ರಾಕ್ಟ್ ಮಾಡುವುದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಆ ಸ್ನೇಕ್ ಅವಳನ್ನು ಜೋರಾಗಿ ಎಸೆಯುವುದರಿಂದ ಆ ಹುಡುಗಿ ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡಿತಾಳೆ. ಆವಾಗ ಉಳಿದಿರುವವರು ಅವಳನ್ನು ಕಾಪಾಡಿ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಆದರೆ ಮತ್ತೆ ಅಂದುಕೊಳ್ಳದೇನೆ ನಡೆದಿರುವ ಈ ಅಟ್ಯಾಕ್ನಿಂದ ಕ್ರೂ ಮೆಂಬರ್ಸ್ ಎಲ್ಲ ಬೇರೆಯಾಗಿಬಿಡ್ತಾರೆ. ಅದರಲ್ಲಿ ಒಬ್ಬನು ಸ್ಯಾಂಗ್ ಈ ವಿಡಿಯೋ ಕ್ಲಿಪ್ಗೋಸ್ಕರ ಇಲ್ಲಿಗೆ ಬರುವುದರಿಂದನೇ ಇದೆಲ್ಲ ನಡೆದಿದೆ ಅಂತ ಆ ವಿಡಿಯೋ ಇರುವ ಹಾರ್ಡ್ ಡಿಸ್ಕ್ನ ತೆಗೆದುಕೊಂಡು ಸ್ಯಾಂಗ್ ಹತ್ತಿರ ನೀನು ನಮ್ಮೆಲ್ಲರನ್ನ ಸೇಫ್ ಆಗಿ ಈ ಐಲ್ಯಾಂಡ್ನಿಂದ ಕರೆದುಕೊಂಡು ಹೋದರೆ ಮಾತ್ರ ಈ ವಿಡಿಯೋಸ್ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿರುವ ಸ್ಯಾಂಗ್ಗೆ ಕೋಪ ಬಂದರೂ ಹೊರಗೆ ತೋರಿಸದೆ ಆ ವ್ಯಕ್ತಿನ ಸಮಾಧಾನ ಮಾಡುವುದಕ್ಕೆ ನೋಡ್ತಾನೆ. ಆವಾಗಲೇ ಅಲ್ಲೇ ಪಕ್ಕದಲ್ಲೇ ಬ್ಲೂ ಬೆರೀಸ್ ಗಿಡ ಇರುವುದನ್ನು ಗಮನಿಸ್ತಾನೆ. ಹೇಳಬೇಕಂದ್ರೆ ಆ ಟ್ರೈಬಲ್ ಹಾಕಿರುವ ಡ್ರಾಯಿಂಗ್ಸ್ನ ಇಟ್ಟುಕೊಂಡು ನೋಡಿದರೆ ಅವರು ಈ ಪರ್ಪಲ್ ಬೆರೀಸ್ ಇನ್ನು ಸ್ಯಾಂಗ್ ಇದಕ್ಕಿಂತ ಮುಂಚೆ ನೋಡಿರುವ ಹಾನ್ನಿಂದ ರೀಚಲ್ನ ಮಾಡ್ತಾರೆ. ಆದ್ದರಿಂದ ಸ್ಯಾಂಗ್ ಸ್ವಲ್ಪ ಹೊತ್ತು ವಿಲಂತರ ಯೋಚನೆ ಮಾಡಿ ಆ ವಿಡಿಯೋ ಕ್ಲಿಪ್ನ ತೆಗೆದುಕೊಂಡಿರುವನ್ನ ಒಂದು ಕಟ್ಟಿಗೆಯಿಂದ ಹೊಡೆದು ಸಾಯಿಸಿ ಬಿಡ್ತಾನೆ. ಆದರೆ ಅಂದುಕೊಳ್ಳಲಾರದೇನೆ ಈ ವಿಡಿಯೋ ಇರುವ ಹಾರ್ಡ್ ಡಿಸ್ಕ್ ನೀರಿನಲ್ಲಿ ಬಿದ್ದು ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ಸ್ಯಾಂಗ್ ಟೆನ್ಷನ್ ಬೀಳುತ್ತಿರುವಾಗ ಆ ಪ್ಲೇಸ್ಗೆ ಜೇಸನ್ ಬರ್ತಾನೆ. ನಿನಗೆ ಹುಚ್ಚ, ನೀನು ಯಾಕೆ ಅವನನ್ನು ಸಾಯಿಸಿದ್ದೀಯಾ, ನೀನು ಈ ಥರ ಮಾಡ್ತಾ ಇದ್ದೀಯಾ ಅಂತ ನಂಬೋಕೆ ಆಗ್ತಾ ಇಲ್ಲ ಸ್ಯಾಂಗ್ ಅಂತ ಜೇಸನ್ ಅವನನ್ನು ಬೈತಾ ಇರ್ತಾನೆ. ಆವಾಗ ಸ್ಯಾಂಗ್ ಅವನ ಮಧ್ಯದಲ್ಲಿ ನಿಲ್ಲಿಸಿ ಮೊದಲಿಗೆ ನಾನು ಹೇಳುವುದನ್ನು ಕೇಳು, ನನ್ನ ಹತ್ತಿರ ಸೂಪರ್ ಐಡಿಯಾ ಇದೆ, ನನಗೆ ಆ ರಿಚುವಲ್ ಹೇಗೆ ಮಾಡಬೇಕು ಗೊತ್ತು. ಆಗ ಜೇಸನ್ ಹೇಳ್ತಾನೆ, ಆ ಮಾನ್ಸ್ಟರ್ ಮತ್ತು ಆ ಹನಕೊಂಡ ಆ ಫೈಟ್ ಮಾಡುವುದನ್ನು ವಿಡಿಯೋ ಮಾಡಿದರೆ ಅದನ್ನು ಮಾರಿ ನಾವು ರಿಚ್ ಆಗಬಹುದು ಅಂತ ಹೇಳ್ತಾನೆ. ಅದನ್ನು ಕೇಳಿರುವ ಜೇಸನ್ ಕೂಡ ತುಂಬ ಯೋಚನೆ ಮಾಡಿ ಅವನು ಡೀಲ್ಗೆ ಒಪ್ಪಿಕೊಳ್ತಾನೆ. ಇನ್ನೊಂದು ಕಡೆ ಗಾಯವಾಗಿರುವ ಹುಡುಗಿನ ಹೀರೋ ಅವನ ಅಂಕಲ್ ಅವಳನ್ನು ಕರೆದುಕೊಂಡು ಹೋಗುತ್ತಿರುವಾಗ ಅಲ್ಲಿಗೆ ಮತ್ತೆ ಆ ಮಾನ್ಸ್ಟರ್ ಬಂದುಬಿಡುತ್ತೆ. ಅದರಲ್ಲೂ ಈ ಬಾರಿ ಆ ಹಾವು ಕೂಡ ಅಲ್ಲಿಗೆ ಬರುವುದರಿಂದ ಇವೆರಡು ಚೆನ್ನಾಗಿ ಫೈಟ್ ಮಾಡಿ ಕೊನೆಗೆ ಆ ಮಾನ್ಸ್ಟರ್ ಹಾವನ್ನು ಸಾಯಿಸಿಬಿಡುತ್ತೆ. ಅದನ್ನು ನೋಡಿ ತಾನು ಹೇಗೋ ತನ್ನ ಇಂಜುರಿಯಿಂದ ಸತ್ತು ಹೋಗ್ತೀನಿ ಅಂತ ಅರ್ಥ ಮಾಡಿಕೊಂಡಿರುವ ಅವಳು ವೇಗವಾಗಿ ಅವರನ್ನು ಅಲ್ಲಿಂದ ಹೋಗಿಬಿಡುವುದಕ್ಕೆ ಹೇಳ್ತಾಳೆ. ಆ ಮಾನ್ಸ್ಟರ್ನ ತನ್ನ ಕಡೆ ಬರುವ ಹಾಗೆ ಮಾಡಿಕೊಂಡು ಮಾನ್ಸ್ಟರ್ಗೆ ಬಲಿಯಾಗಿ ಬಿಡ್ತಾಳೆ.
ಹಾಗೆ ಬಹಳ ಸಮಯದಿಂದ ಬೆನ್ ಅಂಕಲ್ ಇನ್ಸುಲಿನ್ ಮೆಡಿಸಿನ್ ಹಾಕಿಕೊಂಡಲಾರದೆ ಇರುವುದರಿಂದ ತಾನು ಕೂಡ ಅಲ್ಲೇ ಸತ್ತು ಹೋಗ್ತಾನೆ. ಆದ್ದರಿಂದ ಹೀರೋ ತುಂಬ ನೋವುಪಟ್ಟು ಅಳ್ತಾನೆ. ಅದೇ ಥರ ಅವರ ಅಂಕಲ್ ಬಾಡಿನ ಒಂದು ಪ್ಲೇಸ್ನಲ್ಲಿ ಸಮಾಧಿ ಮಾಡಿಬಿಡ್ತಾನೆ. ನಂತರ ಅವನು ಮೇ ಹತ್ತಿರ ನಿನಗೆ ಆ ಕಲ್ಲಿನ ಮೇಲೆ ಹಾಕಿರುವ ಪೇಂಟಿಂಗ್ಸ್ ನೆನಪಿದವ? ಈ ಐಲ್ಯಾಂಡ್ನಲ್ಲಿ ನಾವು ನೋಡಿರುವ ಆ ಹಾವಿನ ಎಕ್ಸ್ನಿಂದ ನೋಡಿದರೆ ಇಲ್ಲಿ ಒಂದಲ್ಲ ಬಹಳ ಸ್ನೇಕ್ಸ್ ಇದ್ದಾವೆ. ಆ ಡ್ರಾಯಿಂಗ್ಸ್ನಲ್ಲಿರುವ ಪರ್ಪಲ್ ಬೇರಿಸ್ನಿಂದ ಈ ಹಾವುಗಳನ್ನು ಅಟ್ರ್ಯಾಕ್ಟ್ ಮಾಡಬಹುದು. ಹೇಗಾದರೂ ಈ ಮಾನ್ಸ್ಟರ್ನ ಆ ಹಾವುಗಳಿಂದ ಫೈಟ್ ಮಾಡಿಸಿದರೆ ಇಲ್ಲಿಂದ ಪ್ರಾಣ ಉಳಿಸಿಕೊಂಡು ಹೊರಬರಬಹುದು. ಸೊ ಇವಾಗ ಆ ಪರ್ಪಲ್ ಬೇರಿಸ್ನ ಕಂಡುಹಿಡಿಯುವುದೇ ನಮಗೆ ಇರುವ ಒಂದೇ ಒಂದು ಚಾನ್ಸ್. ನಾನು ಅವುಗಳನ್ನು ಹುಡುಕ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಆದರೆ ಈ ವಾಕಿ ಟಾಕಿಯಿಂದ ನನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅನಂತರ ಹೀರೋಯಿನ್ ಕ್ಯಾಂಪ್ನಲ್ಲಿರುವಾಗ ಜೇಸನ್ ಮತ್ತು ಸ್ಯಾಂಗ್ ಅಲ್ಲಿಗೆ ಬಂದು ಅವಳನ್ನು ಕಿಡ್ನಾಪ್ ಮಾಡುವುದಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ಮೇ ತನ್ನ ವಾಕಿ ಟಾಕಿಯಿಂದ ಈ ವಿಷಯದ ಬಗ್ಗೆ ಹೀರೋಗೆ ಇನ್ಫಾರ್ಮ್ ಮಾಡ್ತಾಳೆ. ಅಲ್ಲಿ ಸೀನ್ ಕಟ್ ಮಾಡಿದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಜೇಸನ್ ಮತ್ತು ಸ್ಯಾಂಗ್ ಒಂದು ಪ್ಲೇಸ್ನಲ್ಲಿ ಹೀರೋಯಿನ್ನಿಂದ ಹಿಡಿದು ಕೆಲವರನ್ನು ಮಾನ್ಸ್ಟರ್ ಅಟ್ರ್ಯಾಕ್ಟ್ ಮಾಡುವುದಕ್ಕೆ ಅಲ್ಲೇ ಕಟ್ಟಿ ಹಾಕಿರ್ತಾರೆ. ಅದೇ ಥರ ಸ್ಯಾಂಗ್ ಅಲ್ಲೇ ಇರುವ ಹಾರ್ನ್ನ ಕೂಡ ತೆಗೆದುಕೊಂಡು ಬರ್ತಾನೆ. ಸೊ ಇವಾಗ ಇವರ ಪ್ಲ್ಯಾನ್ ಏನಂದರೆ ಮುಂಚಿತವಾಗಿ ಈ ಹಾರ್ನ್ನ ಊದಬೇಕು. ಆ ಮಾನ್ಸ್ಟರ್ ಇಲ್ಲಿಗೆ ಬರುತ್ತೆ. ಇಲ್ಲಿರುವವರನ್ನೆಲ್ಲ ತಿಂದು ಬಿಡುವ ಸಮಯದಲ್ಲಿ ಇವರು ಆ ಪರ್ಪಲ್ ಬೆರೀಸ್ನ ಯೂಸ್ ಮಾಡಿಕೊಂಡು ಆ ಸ್ನೇಕ್ಸ್ನ ಕೂಡ ಇಲ್ಲಿಗೆ ಬರುವ ಥರ ಮಾಡಿದರೆ ಅವುಗಳ ನಡುವೆ ನಡೆಯುವ ಫೈಟ್ನ ರೆಕಾರ್ಡ್ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಾರೆ. ಇವರಿಬ್ಬರು ಈ ಥರ ಮಾತನಾಡುತ್ತಿರುವಾಗ ಅಲ್ಲಿಗೆ ಹೀರೋ ಬೆನ್ ಬಂದು ಸ್ಯಾಂಗ್ನ ಹೊಡೆದು ಅಲ್ಲಿಂದ ಕಟ್ಟಿ ಹಾಕಿರುವ ಅಗ್ಗಗಳನ್ನು ಬಿಚ್ಚುತ್ತಾ ಇರ್ತಾನೆ. ಆವಾಗ ಜೇಸನ್ ಹೀರೋ ಜೊತೆ ಫೈಟ್ ಮಾಡ್ತಾನೆ. ಈ ಥರ ಇವರು ತುಂಬ ಸಮಯ ಫೈಟ್ ಮಾಡಿದ ನಂತರ ಅದರಲ್ಲಿ ಹೀರೋ ಗೆಲ್ತಾನೆ. ನಂತರ ಅಲ್ಲಿರುವವರೆಲ್ಲರೂ ಹೋಗ್ತಾ ಇದ್ದರೆ ಸ್ಯಾಂಗ್ ಅವರ ಮೇಲೆ ಹೇಗಾದರೂ ರಿವೆಂಜ್ ತೆಗೆದುಕೊಳ್ಬೇಕಂತ ಆ ಹಾರ್ನ ತೆಗೆದುಕೊಂಡು ಅದನ್ನು ಪ್ಲೇ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅವನು ಅಂದುಕೊಂಡಿರುವ ಹಾಗೆಯೇ ಆ ಪ್ಲೇಸ್ಗೆ ಆ ಮಾನ್ಸ್ಟರ್ ಬಂದುಬಿಡುತ್ತೆ. ಅದನ್ನು ನೋಡಿರುವ ಸ್ಯಾಂಗ್ ಖುಷಿಯಲ್ಲಿ ಬಂದಿದ್ದೀಯಾ, ಅಲ್ಲಿ ಓಡಿ ಹೋಗ್ತಾ ಇದ್ದಾರೆ ನೋಡು, ಅವರನ್ನೆಲ್ಲ ಸಾಯಿಸಿಬಿಡು ಅಂತ ಕೂಗಾಡ್ತಾನೆ. ಆದರೆ ಆ ಮಾನ್ಸ್ಟರ್ ಮೊದಲು ಬೇರೆ ಯಾರನ್ನೂ ಅಲ್ಲ, ಸ್ಯಾಂಗ್ನನ್ನೇ ಸಾಯಿಸಿಬಿಡುತ್ತೆ. ಇನ್ನೊಂದು ಕಡೆ ಇವರ ಶೂಟಿಂಗ್ಗೆ ಬೇಕಾಗಿರುವ ವಸ್ತುಗಳನ್ನು ಡೆಲಿವರಿ ಮಾಡಿಕೊಳ್ಳುವುದಕ್ಕೆ ಬೋಟ್ನಲ್ಲಿ ಈ ಐಲ್ಯಾಂಡ್ಗೆ ಬರ್ತಾರೆ. ತಕ್ಷಣವೇ ಹೀರೋನವರು ಇಲ್ಲಿಗೆ ಒಂದು ದೊಡ್ಡ ಮಾನ್ಸ್ಟರ್ ಇದೆ, ಬೇಗ ಬೋಟ್ನ ತಿರುಗಿಸಿ ಅಂತ ಬೋಟ್ನೊಳಗಲೇ ಹತ್ತಾ ಇದ್ದರೆ ಅಷ್ಟರಲ್ಲಿ ಆ ಮಾನ್ಸ್ಟರ್ ಅಲ್ಲಿಗೆ ಬಂದುಬಿಡುತ್ತೆ. ಇನ್ನು ಹೀರೋ ಮೇನ ನೋಡಿ ನನ್ನ ಹತ್ತಿರ ಆ ಪರ್ಪಲ್ ಬೆರೆಸಿದಾವೆ, ಇದನ್ನು ಅಲ್ಲಿರುವ ಮೇನ್ ಫೀಲ್ಡ್ನಲ್ಲಿ ಸೆಟ್ ಮಾಡಿ ಸ್ನೇಕ್ಸ್ ಇಲ್ಲಿಗೆ ಬರುವ ಥರ ಮಾಡ್ತೀನಿ, ಅಲ್ಲಿಯವರೆಗೂ ನೀನು ಹೇಗಾದರೂ ಉಳಿದಿರುವನ್ನು ಕಾಪಾಡಲು ಪ್ರಯತ್ನಿಸು ಅಂತ ಹೇಳ್ತಾನೆ. ಸೊ ಹೀರೋಯಿನ್ ಒಂದು ಗನ್ನಿಂದ ಆ ಮಾನ್ಸ್ಟರ್ನ ಶೂಟ್ ಮಾಡಿ ಒಂದು ಕಲ್ಲಿನ ಹಿಂದೆ ಹೋಗಿ ಅಡಗಿಕೊಳ್ತಿರುವಾಗ ಜೇಸನ್ ಅವಳನ್ನು ಕಾಪಾಡುವುದಕ್ಕೋಸ್ಕರ ಆ ಮಾನ್ಸ್ಟರ್ನ ಅವನ ಕಡೆ ಬರುವ ಹಾಗೆ ಮಾಡಿಕೊಳ್ತಾನೆ. ಆದ್ದರಿಂದ ಆ ಮಾನ್ಸ್ಟರ್ಗೆ ಜೇಸನ್ ಬಲಿಯಾಗಿ ಬಿಡ್ತಾನೆ. ಇಷ್ಟರಲ್ಲಿ ಹೀರೋ ಆ ಪರ್ಪಲ್ ಬೆರೆಸ್ದಿಂದ ಒಂದು ಬಾಂಬ್ನ ಕ್ರಿಯೇಟ್ ಮಾಡಿ ಅದರಿಂದ ಮೇನ್ ಫೀಲ್ಡ್ನಲ್ಲಿ ಸೆಟ್ ಮಾಡಿಬಿಟ್ಟಿರ್ತಾನೆ. ಹೀರೋಯಿನ್ನ ಫಾಲೋ ಮಾಡ್ತಾ ಬಂದಿರುವ ಆ ಮಾನ್ಸ್ಟರ್ ಆ ಮೇನ್ ಫೀಲ್ಡ್ನಲ್ಲಿ ಕಾಲಿಡುವಷ್ಟರಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗಿ ಆ ಪರ್ಪಲ್ ಬೆರಿ ಸ್ಮೆಲ್ ಎಲ್ಲ ರಿಲೀಸ್ ಆಗುತ್ತೆ. ಆದ್ದರಿಂದ ತಕ್ಷಣವೇ ಸುತ್ತ ಇರುವ ಹಾವುಗಳೆಲ್ಲ ಅಲ್ಲಿಗೆ ಬಂದುಬಿಡ್ತವೆ. ಅವೆಲ್ಲ ಒಂದು ಬಾರಿಗೆ ಆ ಮಾನ್ಸ್ಟರ್ನ ಅಟ್ಯಾಕ್ ಮಾಡುವುದರಿಂದ ಆ ಮಾನ್ಸ್ಟರ್ ಅಲ್ಲೇ ಸತ್ತು ಹೋಗುತ್ತೆ. ಅನಂತರ ಇವರೆಲ್ಲ ಕೂಡಿ ಆ ಬೋಟ್ನಲ್ಲಿ ಐಲ್ಯಾಂಡ್ನಿಂದ ತಪ್ಪಿಸಿಕೊಳ್ಳುವ ಥರ ತೋರಿಸಿ ಈ ಮೂವಿನ ಎಂಡ್ ಮಾಡ್ತಾರೆ. ಧನ್ಯವಾದಗಳು. ನಮ್ಮ ಹೊಸ ಚಾನಲ್ ಮೂವಿ ಮನೆ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಈ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬರುವ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಹಾಲಿವುಡ್ ಮೂವಿಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಈ ಮೂವಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.